ತೀರ್ಪು ಇವಾಗ ಬರುತ್ತೆ ನೋಡಿ. ತೀರ್ಪಿನೇ ಇದ್ರು ಬೇರೆನೇ ಆಗತ್ತೆ. ಇಷ್ಟು ದಿನದಿಂದ ಇದನ್ನಕ್ಕೋಸ್ಕರ ಕಾಯ್ತಾ ಇದ್ದೆ, ಕೊನೆಗೂ ಆ ಗಳಿಗೆ ಬಂದೇ ಬಿಡ್ತು. ಹೊಸರಾಕ್ ಇಷ್ಟೊತ್ತಾಯ್ತು, ಅಪರಾಧಿ ಯಾಕಿನ್ನೂ ಬಂದಿಲ್ಲ? ಸಣ್ಣ ಪುಟ್ಟ ಅಪರಾಧಿಗಳು ಬೇಗ ಸಿಕ್ಕಾಕೊಂಡ್ಬಿಡ್ತಾರೆ, ಆದ್ರೆ ಇವರು ದೊಡ್ಡ ವಿಲನ್ ಅಲ್ಲ. ಟೈಮ್ ಆಗತ್ತೆ, ಕಾಯೋಣ. ಕಾದಷ್ಟು ನನ್ನ ಕಣ್ಣಿಗೆ ಕೋಪ ಜಾಸ್ತಿ ಆಗುತ್ತೆ. ಎಲ್ಲರೂ ಬಂದಿದ್ದೀರಾ? ಹಾಂ, ಎಲ್ಲರೂ ಬಂದಿದ್ದಾರೆ. ಈ ಮನೆಯಲ್ಲಿ ನಮ್ಮೆಲ್ಲರ ಕಣ್ಣು ತಪ್ಪಿಸಿ ಒಂದು ತಪ್ಪು ನಡೀತಾ ಇದೆ. ಅದು ಇವತ್ತಿಂದಲ್ಲ, ಬಹಳ ದಿನದಿಂದ ನಡೀತಾ ಇದೆ. ತಪ್ಪು ಮಾಡಿದವರು ತಪ್ಪನ್ನು ಒಪ್ಕೊಂಡು ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ಒಳ್ಳೇದು. ಪದೇ ಪದೇ ಅವಕಾಶ ಕೊಡೋನಲ್ಲ ಈ ಹೆಜೆ. ಕೊನೆ ಸಲ ಕೇಳ್ತಾ ಇದ್ದೀನಿ, ತಪ್ಪು ಮಾಡಿದವರು ನನ್ನ ಮುಂದೆ ಬಂದು ನಿಂತ್ಕೊಂಡು ತಪ್ಪನ್ನು ಒಪ್ಕೊಳ್ಳಿ. ತಪ್ಪು ಒಪ್ಕೊಂಡ ತಕ್ಷಣ ಶಿಕ್ಷೆ ಕಮ್ಮಿ ಆಗತ್ತೆ ಅಂತಲ್ಲ, ನನ್ನ ಕೆಲಸ ಹಗುರ ಆಗತ್ತೆ ಅಂತ. ಅಂತರ ಏನಿದು ಅಭಿ? ಅದು ನನ್ನ ಮುಂದೆ ಬಂದು ನಿಂತ್ಕೋ. ಏನಿದು? ಇದು ಫೈಲ್ ತರ ಕಾಣಿಸ್ತಿದೆ. ಎಲ್ರ ಕಣ್ಗೂ ಹಾಗೆ ಕಾಣಿಸ್ತಾ ಇರೋದು. ಅದ್ರೊಳಗೆ ಏನಿದೆ ಅಂತ ಕೇಳ್ತಾ ಇರೋದು. ನನ್ಗೆ ಹೇಗೆ? ಓ, ನಿನಗೆ ಹೇಗೆ ಗೊತ್ತಿರೋಕ್ ಸಾಧ್ಯ ಅಂತ ಕೇಳ್ತಿದ್ಯಾ ಪಾಪ? ಓಕೆ, ನೀನ್ ನಿಜವಾದ ಹೆಸರೇನು? ಎಲ್ಲಿಂದ ಬಂದೆ? ಇಲ್ಲಿಗೆ ಬರಕ್ ಮುಂಚೆ ಎಲ್ಲಿದ್ದೆ? ಏನ್ ಮಾಡ್ತಿದ್ದೆ? ನಿನ್ನನ್ನ ಯಾರು ಕಳಿಸಿದ್ದು? ಈ ಮನೆಗೆ ಬಂದು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ? ಹೇಳು ನಿಜವಾಗ್ಲೂ ಯಾರು ನೀನು? ಸಾಕು ಅಭಿ, ಸಾಕು. ನಾನ್ ನಿನ್ ಹೆಂಡತಿ, ಯಾಕೆ ನನ್ನ ಈ ರೀತಿ ಪ್ರಶ್ನೆ ಕೇಳ್ತಿದ್ಯಾ ನೀನು? ಅವಕಾಶ ಕೊಟ್ಟ ಮೇಲೂ ಸುಳ್ಳು ಹೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನೋಡು, ನಾನು ಮೊದ್ಲೇ ಕೆಟ್ಟ ಸ್ಥಿತಿಲಿದ್ದೀನಿ. ನಾನು ಯಾರನ್ನೆಲ್ಲ ಪ್ರೀತಿಸಿದ್ನೋ ಅವರೆಲ್ಲ ನನಗೆ ಮೋಸ ಮಾಡಿದ್ದಾರೆ. ನೀನು ಅದೇ ಸಾಲಕ್ಕೆ ಸೇರ್ಕೊಂಡೆ ಅಲ್ಲ? ಹೇಳು ಯಾರು ನೀನು? ನಾನು ನಿನ್ನ ಹೆಂಡತಿ ಅಂತರ ಅಭಿರಾಮ್ ಜೈಶಂಕರ್. ಹಾಗಾದ್ರೆ ಇದ್ರಲ್ಲಿ ಇರೋದೇನು?
ಅವತ್ತು ಮನೆಗೆ ವೆರಿಫಿಕೇಶನ್ ಗೆ ಅಂತ ಬಂದಾಗ ನಿನ್ನ ತಂಬು ಸರಿಯಾಗಿ ಸ್ಕ್ಯಾನ್ ಆಗಲಿಲ್ಲ ಬಟ್ ಅವತ್ತು ನಾನು ಯೋಚನೆ ಮಾಡಲಿಲ್ಲ ಆದರೆ ಇವತ್ತು ಗೊತ್ತಾಗ್ತದೆ ಅದು ಸ್ಕ್ಯಾನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಯಾಕೆಂದ್ರೆ ನೀನು ಅಂತರನೇ ಅಲ್ಲ ನೀನು ಪ್ರಾರ್ಥನೆ ಇದು ನಿನ್ನ ಬ್ಲಡ್ ಗ್ರೂಪ್ ಆ ಅವತ್ತು ದುರ್ಗಾನ ಸೇವ್ ಮಾಡಬೇಕರೆ ನಿನ್ನ ಕೈ ಪೆಟ್ಟಾಯಿತು ಅಂತ ಹಾಸ್ಪಿಟಲ್ ಕರ್ಕೊಂಡ್ವಿ ಅವತ್ತು ನಿನ್ನ ಬ್ಲಡ್ ಟೆಸ್ಟ್ ಮಾಡಿದಾಗ ಬ್ಲಡ್ ಗ್ರೂಪ್ ಬಂತು ನಾನು ತಪ್ಪಿದೆ ಅನ್ಕೊಂಡೆ ಆದರೆ ಇವತ್ತು ಗೊತ್ತಾಗ್ತಾ ಇದೆ ತಪ್ಪಿರೋದು ಬ್ಲಡ್ ಗ್ರೂಪ್ ಅಲ್ಲ ವ್ಯಕ್ತಿ ಇದು ನಿನ್ನ 10th TC ಇದು ನೀನು ಕಾಲೇಜ್ ಅಲ್ಲಿ ಓದಿರೋ ಸ್ಟಡಿ ಸರ್ಟಿಫಿಕೇಟ್ ನೋಡು ನೋಡು ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಪ್ರಾರ್ಥನಾ 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 ಅಂತಿದೆ ಮಂತ್ರಲ್ಲೂ ಅಂತ ಅಂತಿಲ್ಲ ಹೇಳು ಈಗಲಾದರೂ ಒಪ್ಕೋತೀಯಾ ಅಥವಾ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕಾ ಫೈಲ್ ಐಡಿ ಬ್ಲಡ್ ಗ್ರೂಪ್ ಸ್ಟಡಿ ಸರ್ಟಿಫಿಕೇಟ್ ಇದನ್ನೆಲ್ಲ ಇಟ್ಕೊಂಡು ತಾಳಿ ಕಟ್ಟಿದ ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ಯಾ ಬಿ ನೀನೊಂದು ಪಕ್ಷ ನನ್ನ ಶೀಲದ ಮೇಲೆ ಅನುಮಾನ ಪಟ್ಟಿದ್ರು ಇದು ಗಂಡಸರು ಗುಣ ಅನ್ಕೊಂಡು ಕ್ಷಮಿಸ್ಬಿಡ್ತಿದ್ದೆ ಆದ್ರೆ ನೀನ್ ಪ್ರಶ್ನೆ ಮಾಡ್ತಿರೋದು ನನ್ನ ಅಸ್ತಿತ್ವದ ಮೇಲೆ ನಿನಗೆ ಚೆನ್ನಾಗಿ ಗೊತ್ತು ನಮ್ಮಿಬ್ರು ಪ್ರೀತಿನೇ ನಮ್ಮ ಅಸ್ತಿತ್ವ ಅಂತ ಯಾವುದೋ ನಾಲ್ಕು ಪೇಪರ್ ಇಟ್ಕೊಂಡು ಇಡೀ ನಮ್ಮ ಜೀವನಾನ ನಮ್ಮ ಸಂಸಾರನ ನಮ್ಮ ಸಂಬಂಧನ ನೀನು ಜಡ್ಜ್ ಮಾಡ್ತಿದ್ಯಾ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಅಭಿ ಇದು ನೀನ ಮಾತಾಡ್ತಿರೋದು ಅಂತ ನನಗೆ ಶಾಕ್ ಆಗ್ತಿದೆ ಯಾವುದಿದೆಲ್ಲ ಏನಿದೆಲ್ಲ ಹಾಂ 10,000 ಕೊಟ್ರೆ ಒರಿಜಿನಲ್ ಥರದ್ದೇ ಡಾಕ್ಯುಮೆಂಟ್ಸ್ನ ತಂದ್ಕೊಡ್ಬೋದು ಅಂಥದ್ರಲ್ಲಿ ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಭಿ ಅಂದ್ರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಸುಳ್ಳು ಅಂತ ಹೇಳ್ತಿದ್ಯಾ ನೂರಕ್ಕೆ ನೂರು ಇದೇ ಮಾತು ಹೇಳ್ತೀನಿ ಯಾಕೆ ಕಿಶೋರು ನಿನ್ನ ಹೋಟೆಲ್ ಮೇಲೆ ಆರೋಪ ಮಾಡಿದಾಗ ಗೌರ್ಮೆಂಟ್ ಆಫೀಸರ್ ಬಂದು ನಿನ್ನ ಮೇಲೆ ಯದ್ವಾ ತದ್ವಾ ಮಾತಾಡ್ಲಿಲ್ವಾ ಆಗ ಆಗ ನಿನ್ ತಪ್ಪಿತ್ತ ಇಲ್ಲ ತಾನೆ ಅವ್ರು ತಪ್ಪಿದ್ದಿದ್ದಲ್ವಾ ದುಡ್ಡು ಕೊಟ್ರೆ ನಾನು ನೀನಲ್ಲ ಸ್ಕೂಲ್ ಮಕ್ಕಳು ಹೋದ್ರು ಇಂಥ 10 ಸರ್ಟಿಫಿಕೇಟ್ಗಳನ್ನ ಇವತ್ತು ಕೊಡ್ತಾರೆ ಕಮ್ ಆನ್ ಅಭಿ ಇವತ್ತು ಯಾವುದೋ ದೇಹಕ್ಕೆ ಯಾವುದೋ ಮುಖನ ಹಾಕಿ ಒರಿಜಿನಲ್ ಅಂತ ನಂಬಿಸೋ ಕಾಲದಲ್ಲಿದ್ದೀವಿ ಇಂಥ ಸಮಯದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿನ ನೀ ನನ್ನವಳೆ ಅಲ್ಲ ಅಂತ ಹೇಳ್ಬಿಟ್ರೆ ಪ್ರಾಣ ಕಳ್ಕೊಂಬಿಡೋಣ ಅನ್ಸುತ್ತೆ ಅಭಿ ಪ್ರಾಣ ಕಳ್ಕೊಂಬಿಡೋಣ ಅನ್ಸುತ್ತೆ ನೋಡಭಿ ಇದು ನಿನ್ಗೆ ಹೇಗೆ ಸಿಕ್ತು ಅಂತ ದೇವ್ರಾಣೆ ನನಗೆ ಗೊತ್ತಿಲ್ಲ ಆದರೆ ನಿನ್ನ ಹೋಟೆಲ್ ಮೇಲೆ ನಿನ್ನ ಮೇಲೆ ಸುಳ್ಳು ಆರೋಪ ಮಾಡಿದ ಹಾಗೆ ನನ್ನ ಮೇಲೂ ಸುಳ್ಳು ಆರೋಪ ಮಾಡಿರ್ಬೋದು ಅಂತ ನೀನು ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ಅಲ್ಲ ನಿನಗೆ ಆತ್ಮಸಾಕ್ಷಿ ಅನ್ನೋದಿಲ್ಲ ಅಂದಮೇಲೆ ನಿನಗೆ ನನ್ನ ಮೇಲೆ ಭರವಸೆ ಇಲ್ಲ ಅಂದಮೇಲೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಬದುಕಿರಬಾರ್ದು ನೀನು ನನ್ನ ಮೇಲೆ ಅನುಮಾನ ಪಟ್ಟಿದ್ದ ಮರು ಕ್ಷಣನೇ ನನಗೆ ಬದುಕಬೇಕು ಅನ್ನೋ ಆಸೆನೇ ಹೊರಟೋಯ್ತು ಅಭಿ ಈಗೇನು ನಿನಗೆ ನಿಜ ಗೊತ್ತಾಗಬೇಕಲ್ವಾ ಬಂದೇ ಇರು ಅಂತರಾ
ಎಲ್ಲಿಗೆ ಹೋಗ್ತಾ ಇದೀಯಾ? ಒಂದು ನಿಮಿಷ ಬರ್ತೀನಿ. ಏನ್ ಮಾಡಕ್ ಹೋಗ್ತಿದ್ದಾಳೆ ಇವಳು? ಇಡೀ ಗೊತ್ತಾಗತ್ತೆ, ಇಷ್ಟು ನಾನೇ ಕಾತಿದ್ದೀರ, ಇನ್ನೊಂದು ಸ್ವಲ್ಪ ಕಾಯಕ್ಕಾಗಲ್ಲ. ಇವಳು ಪ್ರಳಯ ಅಂತಕ್ಕೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ. ಯಾರು ಏನೇ ಮಾಡಿದ್ರು ಮೇಲೆ ಬಂತಾ ಇರ್ತಾನೆ, ನೋಡ್ತಾ ಇರು. ನಮ್ ಪುಣ್ಯ ಸತ್ಯ ಅಜ್ಜಿ ಇರ್ಲಿಲ್ಲ, ಅವ್ರಿದ್ನೆಲ್ಲ ನೋಡಿದ್ರೆ ಎಷ್ಟು ನೊಂದ್ಕೊಂಡಿರೋರು. ಓಡೋಗೋ ಪ್ರಯತ್ನ ಮಾಡಿರ್ಲಿಲ್ಲ ಅವಿ, ಸಾಕ್ಷಿ ಕೇಳ್ದೆ ಅಲ್ವಾ, ಅದನ್ನೇ ತರಕ್ ಹೋಗಿದ್ದೆ. ಆದ್ರೆ ಅದಕ್ಕೂ ಮುಂಚೆ ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೋ ಅವಿ. ನೀನು ನಿನ್ ನಿಜವಾದ ಪ್ರೀತಿನ ಜನಗಳ ಮಾತುಗಳನ್ನ ಕೇಳಿ ನೀನೆ ನಿನ್ ಕೈಯಾರೆ ಕಳ್ಕೊತಿದ್ಯಾ. ಈ ಅಂತರ ಯಾವತ್ತಿದ್ರೂ ನಿನ್ ಪ್ರೀತಿನ ಬಯಸ್ತೋಳು. ನನ್ ಪ್ರೀತಿ ನಿಜವಾದ್ದೇ ಆದ್ರೆ ಮುಂದಿನ ಜನ್ಮದಲ್ಲಿ ಸಿಗೋಣ. ನಂಬೇಡಿ, ಇದ್ಯಾವುದೋ ಹೊಸ ನಾಟಕ ಅನ್ಸುತ್ತೆ. ಹೌದು ಯಜೆ, ನಂಬೇಡಿ, ಇವರು ಪ್ರಾರ್ಥನಾ ಅಂತರಾತ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಸಾಕ್ಷಿ ನೋಡಿದ್ಮೇಲೂ ನಿಜ ಏನು ಅಂತ ನಿಮಗೆ ಗೊತ್ತಾಗ್ತಿಲ್ವಾ ಯಜೆ? ಈಗ್ಲೂ ಕಾಲ ಮಿಂಚಿಲ್ಲ ಯಜೆ, ಈ ನಾಟಕ ಬಲಿ ಆಗ್ಬಿಡಿ. ಅಷ್ಟೆಲ್ಲ ಪ್ರೂವ್ ಮಾಡ್ಬೇಕಾಗಿದ್ರೆ ವಿಷ ಯಾಕೆ ಕುಡಿಬೇಕಿತ್ತು? ತಪ್ಪೊಪ್ಕೊಂಡು ಹೋಗ್ಬೇಕಿತ್ತು ತಾನೆ? ಎಲ್ರು ಸ್ವಲ್ಪ ಸುಮ್ನಿರ್ತೀರ? ಮನ್ಸಿಗೆ ಹರ್ಟ್ ಆದ್ರೆ ಪರವಾಗಿಲ್ಲ, ಆದ್ರೆ ಪ್ರೀತಿಗೆ ಹರ್ಟ್ ಆಗಿರೋದ್ರಿಂದ ಅಂತರ ವಿಷ ಕುಡಿತಾ ಇದ್ದಾಳೆ. ನಾನು ಯೋಚನೆ ಮಾಡಿದೆ ಅವಳ ಬಗ್ಗೆ ಅನುಮಾನ ಪಟ್ಟಿದ್ದಕ್ಕೆ, ಅದನ್ನ ಪ್ರೂವ್ ಮಾಡೋದಕ್ಕೆ ತನ್ನ ಜೀವನ ತ್ಯಾಗ ಮಾಡಕ್ ಹೊರಟಿದ್ದಾಳೆ. ಇವಳು ತಾನೇ ನನ್ನ ನಿಜವಾದ ಅಂತರ. ಯಜೆ ಪ್ಲೀಸ್, ಏನು ಆಗೋದಿಲ್ಲ, ಇವ್ರನ್ನ ನಂಬೇಡಿ. ನನ್ಗೆ ಹಾಕೋದೆಲ್ಲ ನಾಟಕ ಅಂತ ಅನಿಸ್ತಾ ಇದೆ. ನೀವು ತೋರಿಸಿರೋ ಈ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗೇ ಇದೆ. ನನ್ಗಾಕೋ ಇದು ವಿಷ ಅಂತ ಅನಿಸ್ತಿಲ್ಲ. ನಾನ್ ಬಿಡಲ್ಲ, ಈ ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಸತ್ಯ ಎಲ್ಲರಿಗೂ ಗೊತ್ತಾಗ್ಬೇಕು. ಇವರು ಅಂತರ ಅಕ್ಕ ಅಲ್ಲ, ಪ್ರಾರ್ಥನಾ. ನೀವೇ ನೋಡಿ, ವಿಷ ಕುಡಿದಿದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ಇವ್ರಿಗೇನಾದ್ರೂ ಆಗ್ಬೇಕಾಗಿತ್ತು. ಇವ್ರಿಗೇನು ಆಗಿಲ್ಲ, ಇದೆಲ್ಲ ನಾಟಕ. ಮನುಷ್ಯತ್ವ ಇಲ್ಲದೆ ಮಾತಾಡ್ಬೇಡಿ, ಒಂದ್ ಜೀವನ ಹೋಗ್ತದೆ. ನೀವ್ ನೋಡಿದ್ರೆ ಹೀಗ್ ಮಾತಾಡ್ತಾ ಇದ್ದೀರಲ್ಲ, ಏನಾಗಿದೆ ನಿಮ್ಗೆಲ್ಲ? ಅದ್ ವಿಷ ಅಲ್ಲ ಅಂತ ಕುಡ್ದು ನಾನ್ ಪ್ರೂವ್ ಮಾಡ್ತೀನಿ. ಬೇಡ, ನೀವದನ್ನ ಕುಡಿಬೇಡಿ. ಸರು, ಯಾಕೆ ತಿಳಿತಿದ್ಯಾ ಅದ್ರಲ್ಲಿ? ಅಂತದ್ ಏನಿದೆ ಅದ್ರಲ್ಲಿ? ವಿಷ ಇಲ್ಲ ಅಂತ ಹೇಳಿದ್ಯಾ ಅಲ್ಲ. ಮಾಡ್ಕೊಂಡೆ, ಫೋನ್ ಮಾಡಿ, ಯಾರ ಆಂಬ್ಯುಲೆನ್ಸ್ ಫೋನ್ ಮಾಡಿ. ಬಾ ಅಂತ, ಒಂದ್ ನಿಮಿಷ ಕೂತ್ಕೊಳ್ಳಿ.
ಪಾಪಿ ನನ್ನ ನಂಬಿಸಿ ಕುತ್ತಿಗೆ ಕೊಯ್ದ್ಲು. ನನ್ನ ಕೈಲಿ ಮಾಡಬಾರ್ದು ಅನ್ಯಾಯ ಮಾಡಿಸಿ ಈ ಮನೆಗೆ ನಮ್ಮ ಅತ್ತೆಗೆ ದ್ರೋಹ ಮಾಡೋ ಹಾಗೆ ಮಾಡಿದ್ಲು. ಅದಕ್ಕೆ ನಾನೇ ಆ ಬಾಟ್ಲಲ್ಲಿ ವಿಷ ಹಾಕಿದೆ. ನಾನು ಅನ್ಕೊಂಡಿರೋ ಡ್ರಾಮಾ ಏನಾದರೂ ಮಾಡಿದ್ರೆ ಅಭಿ ಅಲ್ಲ ಅವರಪ್ಪ ಆದರೂ ನಂಬಲೇಬೇಕು. ಈ ಹನಿ ನನ್ನ ಹನಿ ಹನಿ ಪ್ರೇಮ್ ಕಹಾನಿ ಬರೆಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವುದಾದ್ರೂ ಒಳ್ಳೆ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಬಾಯಿನ ಸಿಹಿ ಮಾಡ್ಕೋಬೇಕಂತೆ. ಆದರೆ ನಾನು ಇಲ್ಲಿ ಸಿಹಿ ಮಾಡ್ಕೊಳ್ಳಲ್ಲ, ಅಭಿ ಮುಂದೆ ಸಿಹಿ ಮಾಡ್ಕೊತೀನಿ. ಅಂತರ ಆಗಿರೋ ನನಗೆ ನೀನು ಜೇನು, ಆದರೆ ಇವತ್ತು ನೀನು ವಿಷ. ಸತ್ತು ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಯಾರು ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಡಿ. ಸರು, ಈಗ ನೀನು ಮಾಡಿರೋ ಕೆಲಸದಿಂದ ನಾನು ಈ ಮನೇಲಿ ಇನ್ನೂ ಗಟ್ಟಿಯಾಗಿ ಉಳ್ಕೋತೀನಿ. ಇನ್ನು ಆ ಬ್ರಹ್ಮ ಬಂದೇಳಿದ್ರು ಪ್ರಾರ್ಥನಾ ಅಂತ ಅವಿ ನಂಬಲ್ಲ. ನೋಡ್ತೀಯ, ಬಾ, ನಿನ್ಗೇನು ಆಗೋದಕ್ಕೆ ನಾನು ಬಿಡಲ್ಲ. ಬಾ, ಕಂಡು ತೋರಿಸ್ತಾನೆ. ಮೊದಲು ನೀನು ಆರಿಸ್ಕೋ, ರೇವತಿ ಬಂದ್ಮೇಲೆ ಅವಳನ್ನು ಒಪ್ಪಿಸಿ ಮದುವೆ ಮಾಡ್ತೀನಿ. ಅಯ್ಯೋ ಬೇಡ ರೀ, ಬೇಡ, ರೇವತಿ ಬಂದ್ಮೇಲೆ ಮದುವೆ ವಿಚಾರ ಮಾಡೋಣ, ಈಗ ಅವಸರ ಮಾಡೋದು ಬೇಡ. ಮುಚ್ಚೆ ಬಾಯಿ, ನಾನು ನಿನಗೆ ಮೊದಲೇ ಹೇಳಿದೆ ಇದು ನಾನು ತಗೊಂಡಿರೋ ನಿರ್ಧಾರ ಅಂತ. ಈಗ ನನ್ನ ನಿನ್ನ ಮಧ್ಯೆ ಇರೋ ಸಂಬಂಧ ರೇವತಿ ಮಾತ್ರ. ರೇವತಿನ ಮದುವೆ ಮಾಡಿ ಕಳಿಸ್ಬಿಟ್ರೆ ನನ್ನ ನಿನ್ನ ಮಧ್ಯೆ ಯಾರೂ ಇರೋದಿಲ್ಲ, ಏನೂ ಇರೋದಿಲ್ಲ. ನಿನ್ನಿಂದ ನಾನು ಮುಕ್ತನಾಗ್ಬಿಡ್ತೀನಿ. ಏನ್ ಮಾತಾಡ್ತಾ ಇದ್ದೀರಿ? ಸತ್ಯನೇ ಹೇಳ್ತಾ ಇದ್ದೀನಿ. ರೇವತಿ ಮದುವೆ ಆದ ತಕ್ಷಣ ನೀನು ಎಲ್ಲಿ ಬೇಕಾದರೂ ಹೋಗು, ಏನ್ ಬೇಕಾದರೂ ಮಾಡು, ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ. ನಿಮ್ಮನ್ ಬಿಟ್ಟು ನಾನು ಎಲ್ರಿ ಹೋಗ್ಲಿ, ದಯವಿಟ್ಟು ಹೋಗದ್ ಬಿಡ್. ಯಾವ ಅಂತರನ್ನ ನಂಬಿ ಅವಳ ಜೊತೆ ಕೈ ಜೋಡಿಸಿದ್ಯೋ ಅವಳೇ ನಿನ್ನ ಕಾಯ್ತಾಳೆ, ಹೋಗು. ದಯವಿಟ್ಟು ನನ್ನ ಕೈ ಬಿಡ್ಬೇಡ್ರಿ. ಕೈ ಬಿಟ್ಟೋಳು ನೀನು ಕಣೆ. ನಿನ್ನಂಥವಳಿಗೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡೋದು ಕೂಡ ಚಿಕ್ಕ ವಿಷಯ ಅನ್ಸುತ್ತೆ ನನಗೆ. ಮಾಡಿದ ತಪ್ಪಿಗೆ ಇದಕ್ಕಿಂತ ಘೋರ ಶಿಕ್ಷೆ ಆಗಬೇಕು. ನಾನು ಬದುಕಿದ್ದು ನಿನಗೆ ಗಂಡನ ಪ್ರೀತಿ ಸಿಗಬಾರ್ದು. ಹಾಗೆ ಮಾಡ್ತೀನಿ ನಿನ್ ಕೆಟ್ಟ ಬುದ್ಧಿ. ಈ ನಿನ್ನ ಮೊಸಳೆ ಕಣ್ಣೀರನ್ನ ನಂಬುವಷ್ಟು ಮತಿಗೆಟ್ಟಿಲ್ಲ ಕಣೆ. ನಾನು ಒಬ್ಬರನ್ನು ಕರೆಸ್ತೇನೆ, ಅವಾಗ ಕರಿತೇನೆ.
ಬಕ್ರ ಇಲ್ಲೇ ಕೂತಿದೆ. ಒಂದು ಕ್ಷಣಕ್ಕೆ ನನ್ನ ಆಸೆ ಎಲ್ಲ ಎಲ್ಲಿ ಮಣ್ಣಪಾಲಾಗೋಯ್ತು. ನಾನು ಸತ್ತೇ ಹೋಗ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಈ ಸರು ವಿಷ ಹಾಕಿ ನನಗೆ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದಾಳೆ. ಏನೇ ಆಗಲಿ, ಯಾರು ಏನೇ ಮಾಡಲಿ, ಎಲ್ಲ ನನ್ನ ಒಳ್ಳೆಯದಕ್ಕೆ ಆಗ್ತಿರೋದು. ಈ ಸಿಚುವೇಶನ್ನ ಒಂದು ಪೈಸಾನು ಬಿಡದೆ ಲಾಭ ಮಾಡ್ಕೋಬೇಕು.